ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆದಮೇಲೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಇದಕ್ಕೆ ವಾಯ್ಸ್ ಕೊಟ್ಟಿದ್ದೆ ಆಲ್ರೆಡಿ, ಅದು ಬೇರೆ ಟಿ ವಿದೆಲ್ಲ ಸೌಂಡು ರೆಕಾರ್ಡ್ ಆಗಿದೆ, ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪರ್ಸ್ಗಳ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಇರೋಂಥ ಪರ್ಸು, ಬ್ಯಾಗು, ಅದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಮತ್ತು ಅದನ್ನು ನಾನು ಯಾವ ರೀತಿ ತಗೋತೀನಿ ಅಂತ ಕೆಲವೊಂದು ಟಿಪ್ಸ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಮೊದಲಿಂದ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಪರ್ಸ್ಗಳನ್ನ ನೋಡೋಣ. ಇದು ಬಂದು ಫಸ್ಟು ಪರ್ಸು, ನನ್ನ ಹತ್ರ ಇರೋಂಥ ಪರ್ಸು ಮತ್ತು ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ಒಂದು ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಡಿ ಮಾರ್ಟಲ್ಲಿ ತೊಗೊಂಡೆ. ಇದ್ರದ್ದು ಪ್ರೈಸ್ ಬಂದು 750, ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಇದು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರೋಂಥ ಪರ್ಸು. ಇದು ನಾನು ಪರ್ಸ್ನ ತಗೊಳ್ಳುವಾಗ ಯಾವ ಥರ ತಗೋತೀನಪ್ಪ ಅಂದರೆ, ಸ್ವಲ್ಪ ಕಂಪಾರ್ಟ್ಮೆಂಟು ಜಾಸ್ತಿ ಇರಬೇಕು ನನಗೆ. ಹಾಗಾಗಿ ನನಗೆ ಪರ್ಸು ಆ ಥರ ಪರ್ಸ್ಗಳೇ ನಂಗೆ ತುಂಬಾ ಇಷ್ಟ ಆಗೋದು. ಈ ಬ್ಯಾಗಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಂಪಾರ್ಟ್ಮೆಂಟ್ ಇದೆ ಅಂತ. ಇದು ಬ್ಯಾಕ್ ಸೈಡಲ್ಲಿದೆ, ಮತ್ತು ದೊಡ್ಡ ದೊಡ್ಡದೇ ಇದೆ ಜಿಪ್ಪೆಲ್ಲ. ಮತ್ತು ಸೆಂಟ್ರಲ್ ನೋಡಿ, ಸೆಂಟ್ರಲ್ಲಿ ಒಂದು ಕೊಟ್ಟಿದ್ದಾರೆ, ಆದರೆ ಒಳಗಡೆ ಬಂದು ಎರಡು ಕಂಪಾರ್ಟ್ಮೆಂಟ್ ಇದೆ. ಎರಡು ಕಂಪಾರ್ಟ್ಮೆಂಟ್ ಜೊತೆ ಒಳಗಡೆ ಇನ್ನೊಂದು ಎಕ್ಸ್ಟ್ರಾ ಜಿಪ್ಪನ್ನ ಕೊಟ್ಟಿದ್ದಾರೆ. ಅದು ದೊಡ್ಡ ದೊಡ್ಡದೇ ಇದೆ, ಮೊಬೈಲು, ಕೀ, ಕಾಯನ್ನು, ಕಾರ್ಡು, ಈ ಥರ ಎಲ್ಲ ಇಡ್ಬೋದು. ಮತ್ತು ನ್ಯಾಪ್ಕಿನ್ನು ಎಲ್ಲನೂ ಇಡೋ ಥರ ಇದೆ. ತುಂಬಾ ಚೆನ್ನಾಗಿದೆ ಬ್ಯಾಗ್ ಮಾತ್ರ. ನಾನು ಈ ಥರ ನೋಡಿ ತಗೊಳೋದು. ಪ್ರೈಸು ಕಡಿಮೆ ಇರಬೇಕು, ಮತ್ತು ಒಳಗಡೆ ಕಂಪಾರ್ಟ್ಮೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ಆ ರೀತಿ ಇರೋಂಥ ಪರ್ಸ್ಗಳನ್ನ ನಾನು ತಗೋತೀನಿ. ಆ ರೀತಿ ಇರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಪರ್ಸ್ ಕೂಡ ಹಾಗೆ ಯೂಸ್ ಮಾಡ್ಬೋದು ನೋಡಿ. ಅದನ್ನು ತೆಗೆದುಬಿಟ್ಟು ಪರ್ಸ್ ಥರನೂ ಯೂಸ್ ಮಾಡ್ಬೋದು. ಆದರೆ ತೆಗಿಯೋಕ್ಕೆ ನನ್ನ ಮಗ ಬಿಡ್ತಾ ಇಲ್ಲ, ಹಾಗಾಗಿ ನಾನು ಅದನ್ನು ತೆಗೆದು ತೋರಿಸ್ತಾ ಇಲ್ಲ. ಈ ಥರ ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು, ಮತ್ತು ಪರ್ಸ್ ಥರ ಅದೇ ರೀತಿ ಯೂಸ್ ಮಾಡ್ತೀನಿ. ಇದು ಒಂದು ಬ್ಯಾಗು, ಇದು ಕೂಡ ಅಷ್ಟೇ. ಇದು ಬಂದು ಇದು ನಾನು ಹಾಸನಂತ ಆಡಿದ್ದು. ಇದ್ರದ್ದು ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ, ಮರ್ತವಾಗಿದೆ. ಇದ್ರದ್ದು ಅಷ್ಟೇ, ಇಲ್ಲಿ ನೋಡ್ತಾ ಇರ್ಬೋದು ಜಿಪ್ಪು ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮೊಬೈಲ್ ಎಲ್ಲ ಇಡ್ಬೋದು, ಮತ್ತೆ ಒಳಗಡೆನೂ ಅಷ್ಟೇ. ಇದು ಬಂದು ಒಳಗಡೆ ಒಂದೇ ಇರೋದು, ಆದ್ರೆ ಇಲ್ಲೊಂದು ಜುಕ್ಕನ್ನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಬಂದು ದೊಡ್ಡ ದೊಡ್ಡದಾಗೇನೆ ಇದೆ, ನನ್ಗೆ ಈ ತರ ದೊಡ್ಡ ದೊಡ್ಡದಾಗೇನೆ ಇರಬೇಕು. ಹಂಗಾದ್ರೆ ನನ್ಗೆ ತುಂಬಾನೇ ಇಷ್ಟ. ನಮ್ಮ ಬ್ಯಾಗ್ ತಗೊಳೋವಾಗ್ಲೂ ಅಷ್ಟೇ, ಎಲ್ಲಾ ಕಡೆ ನೋಡಿ ಚೆಕ್ ಮಾಡಿ ತಗೊಳೋದು ನಾನು. ನೋಡಿ, ಇದು ಬ್ಯಾಕ್ ಸೈಡ್ ಇರೋದು ಅಷ್ಟೇ, ತುಂಬಾನೇ ದೊಡ್ಡದಿದೆ. ಬ್ಯಾಕ್ ಸೈಡ್ ಒಂದು ಇದೆ, ಮತ್ತೆ ಫ್ರಂಟ್ ಸೈಡ್ ಕೂಡ ಒಂದು ಜುಪ್ ಇದೆ, ಮತ್ತೆ ಒಳಗಡೆನೂ ಒಂದಿದೆ. ನನಗೆ ಈ ತರ ಕಂಪಾರ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇರಬೇಕು, ಅದು ನನಗೆ ತುಂಬಾನೇ ಇಷ್ಟ. ನಾನು ತಗೊಳ್ಳೋವಾಗ್ಲೂ ಅಷ್ಟೇ, ತುಂಬಾ ನೋಡ್ಬಿಟ್ಟು ನಾನು ತಗೊಳ್ಳೋದು. ಯಾಕಪ್ಪ ಅಂದ್ರೆ, ಒಂದ್ ಕಡೆ ನಾವು ಮೊಬೈಲ್ ಇಡ್ಬೋದು, ಒಂದ್ ಸೈಡ್ ಮೊಬೈಲ್ ಇಡ್ಬೋದು, ಇನ್ನೊಂದ್ ಸೈಡ್ ಕೀಗಳು ಆ ತರ ಇಡ್ಬೋದು, ಮತ್ತೆ ಈ ಒಳಗಡೆ ಇರೋಂಥದ್ಕೆ ಕಾರ್ಡ್ಗಳು ಇಡ್ಬೋದು, ಎಟಿಎಂ ಕಾರ್ಡು, ಕ್ರೆಡಿಟ್ ಕಾರ್ಡು ಆ ತರ ಇಡ್ಬೋದು. ಮತ್ತೆ ಬ್ಯಾಕ್ ಸೈಡ್ ಒಂದಿದ್ರೆ, ಆಮೇಲೆ ಕಾಯನ್ಗಳು ಎಲ್ಲ ಒಂದೇ ಕಂಪಾರ್ಟ್ಮೆಂಟ್ ಇದ್ರೆ ಒಂದ್ರಲ್ಲೇ ಇಡಕ್ಕಾಗಲ್ಲ, ಈ ಮೊಬೈಲ್ ಹಾಳಾಗೋ ಚಾನ್ಸ್ ಇರುತ್ತೆ, ಕಾರ್ಡ್ ಮುಗ್ದೋಗೋಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಕಂಪಾರ್ಟ್ಮೆಂಟ್ ಸ್ವಲ್ಪ ಕೊಡ್ಬೋದು ಜಾಸ್ತಿ ಇರೋ ಅಂತದ್ ನಾನು ಬ್ಯಾಗ್ನ ತಗತೀನಿ. ಇದೊಂದು ತೋರಿಸ್ಮೇಲೆ ಇದು ಅಷ್ಟೇ, ಇದು ಸ್ಲಿಂಗ್ ಬ್ಯಾಗ್ ತರ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಬ್ಯಾಗು. ಇದು ನಾನು ಹಾಸನ ತಗೊಂಡಿದ್ದು, ಪ್ರೈಸ್ ಗೊತ್ತಿಲ್ಲ ಎಷ್ಟು ಆಗಿದೆ ಅಂತ. ಇದಕ್ಕೆ ಇದೊಂದು ಅಷ್ಟೇ, ನಂಗೆ ತುಂಬಾ ಇಷ್ಟ ಆಗಿರೋಂಥ ಬ್ಯಾಗು. ಎಲ್ ಮಗನ ಏನ್ ಬರೀತೀನಿ. ಆಮೇಲೆ ಇದೊಂದು ಚಿಕ್ಕದೊಂದು ಪೌಚ್ ತರ ಇದೆ, ನೋಡ್ತಾ ಇರ್ಬೋದು. ಇದು ಚಿಕ್ಕದು ಪೌಚು. ಇದೆಲ್ಲ ಬಂದು ಮೇಕಪ್ ಐಟಮ್ ಇಟ್ಕೊಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮೇಕಪ್ ಸಾಮಾನು ಇಟ್ಕೋಬಹುದು, ತುಂಬಾ ಚೆನ್ನಾಗಿದೆ. ಇದನ್ನು ಅಷ್ಟೇ ನಾನು ಡಿ ಮಾರ್ಟ್ ಅಲ್ಲಿ ತಗೊಂಡಿದ್ದು. ಇದಕ್ಕೆ ಬಂದು ಎರಡಿದೆ ಜಿಪ್ಪು, ಇದು ಅಷ್ಟೇ ಒಳಗಡೆ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ನಾನು ಇದಕ್ಕಲ್ಲಿ ಮೇಕಪ್ ಐಟಮ್ಸ್ನ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಇದ್ರಲ್ಲಿ ಮೇಕಪ್ ಐಟಮ್ಸ್. ಮತ್ತೆ ಬ್ಯಾಕ್ ಸೈಡ್ ಒಂದು ಜಿಪ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದ್ದೀನಿ, ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕಷ್ಟೇ ಚಿಕ್ಕ ಪುಟ್ಟ ಐಟಮು, ಪಿನ್ಗಳು, ಸೇಫ್ಟಿ ಪಿನ್ಗಳು ಆ ಥರ, ಆಮೇಲೆ ಸ್ಟಿಕ್ಕರ್ಗಳು ಚಿಕ್ಕ ಚಿಕ್ಕದಿರುತ್ತಲ್ಲ ಆ ಥರ ಇಟ್ಟೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ. ಮೇಕಪ್ ಐಟಮ್ ಇಟ್ಕೊಳೋದಕ್ಕೆ ಅಂತ ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ 150, ನಾನು ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗೊಂದು ತುಂಬಾ ಇಷ್ಟ ಆಗಿರೋಂಥ ಬ್ಯಾಗು. ಮತ್ತು ಇದು ಬ್ಯಾಗು, ಇದೊಂಥರ ಸಿಂಪಲ್ಲಾಗಿದೆ ಹ್ಯಾಂಡ್ ಬ್ಯಾಗು, ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ, ತುಂಬ ಕ್ಯೂಟ್ ಆಗಿದೆ. ನನಗೂ ಈ ಬ್ಯಾಗ್ ತುಂಬಾ ಇಷ್ಟ ಆಯ್ತು. ಇಷ್ಟ ಆಗಿರೋದ್ರಿಂದ ಈ ಬ್ಯಾಗ್ನ ನಾನು ಇದನ್ನ ಡಿ ಮಾರ್ಟ್ ಎಲ್ಲ ತಗೊಂಡಿದ್ದು. ನಂಗೆ ಈ ಬ್ಯಾಗ್ ಅಂತೂ ತುಂಬಾ ಇಷ್ಟ.
ನೋಡೋದಕ್ಕೆ ತುಂಬ ಅಂದ್ರೆ ತುಂಬಾನೇ ಚಿಕ್ಕದಾಗಿದೆ, ಆದ್ರೆ ಏನಾದ್ರೂ ಐಟಮ್ ಇಟ್ಟಿದ್ರೆ ಅಷ್ಟು ದೊಡ್ಡದಾಗಿ ಕಾಣುತ್ತೆ. ಇದು ನೋಡೋದಕ್ಕೆ ಮಾತ್ರ ಚಿಕ್ಕದಾಗಿದೆ, ಆದ್ರೆ ಐಟಮ್ ಮೇಲೆ ಇಟ್ಟೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಮೂರು ಜುಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪಕ್ಕದಲ್ಲೇ ಹೊರಗಡೆನೆ ಕೊಟ್ಟಿದ್ದಾರೆ, ಇಲ್ಲೂ ಅಷ್ಟೇ ಏನಾದ್ರೂ ಐಟಮ್ ಇಡ್ಬೋದು. ಮತ್ತೆ ಬ್ಯಾಕ್ ಸೈಡ್ ಕೂಡ ಒಂದ್ ಜುಕ್ಕನ್ನ ಕೊಟ್ಟಿದ್ದಾರೆ, ಇಲ್ಲೂ ಅಷ್ಟೇ ಬ್ಯಾಗಿಗೆ ಮೊಬೈಲು ಆತರ ಚಿಕ್ಕ ಚಿಕ್ಕ ಅಂತ, ಆಮೇಲೆ ನ್ಯಾಪ್ಕಿನ್ ಆತರ ಇಡೋದಕ್ಕೆ ಚೆನ್ನಾಗಿದೆ. ಮತ್ತೆ ಈ ಕಡೆ ಸೈಡ್ ಒಂದ್ ದೊಡ್ಡ ಕೊಟ್ಟಿದ್ದಾರೆ, ಇದ್ಲಲ್ಲೂ ಅಷ್ಟೇ ನಾನು ಸ್ವಲ್ಪ ಮೇಕಪ್ ಐಟಮ್ ಆತರ ಇಟ್ಟಿದ್ದೀನಿ. ಮತ್ತೆ ಒಳಗಡೆ ಒಂದು ಜುಕ್ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಐಟಮ್ ಮತ್ತೆ ಕಾಯನ್ಗಳನ್ನ ಇಡೋದಕ್ಕೆ ಅಂತ. ಇದು ನೋಡೋದಕ್ಕೆ ಚಿಕ್ಕದಾಗಿ ಕಾಣುತ್ತಷ್ಟೇ ತುಂಬಾ ಐಟಮ್ ಇಡ್ಬೋದು ಈ ಬ್ಯಾಗಿಗೆ, ಅಷ್ಟು ಚೆನ್ನಾಗಿದೆ. ನನಗೆ ಈ ಬ್ಯಾಗ್ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಇಲ್ಲಾಂದ್ರೆ ಆಫೀಸಿಗೆ ಹೋಗೋರು ಲಂಚ್ ಬ್ಯಾಗ್ ತರ ಕೂಡ ಯೂಸ್ ಮಾಡ್ಬೋದು ಇದನ್ನ. ನಾನು ಆಫೀಸಿಗೆ ಹೋಗೋ ಇದನ್ನ ನಾನು ಲಂಚ್ ಬ್ಯಾಗ್ ತರಾನೇ ಯೂಸ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಅಂತಾನೆ ತಗೊಂಡಿದ್ದು ಕೂಡ. ಲಂಚ್ ಬಾಕ್ಸ್ ಗಳನ್ನ ಇಟ್ಟಿದ್ರೆ ಅಷ್ಟು ದಪ್ಪ ಕಾಣಿಸ್ತಿರ್ಲಿಲ್ಲ, ತುಂಬಾನೇ ಚೆನ್ನಾಗಿ ಕ್ಯೂಟ್ ಆಗಿ ಕಾಣೋದು. ಇದು ಲಂಚ್ ಬ್ಯಾಗ್ ತರ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ, ಅಷ್ಟು ಕ್ಯೂಟ್ ಆಗಿ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಆಫೀಸಿಗೆ ಹೋಗುವಾಗ ಈ ಲಂಚ್ ಬ್ಯಾಗ್ ಬಾಕ್ಸ್ ಗಳನ್ನ ಇಡಕ್ಕೆ ಅಂತ ಇದನ್ನ ತಗೊಂಡಿದ್ದು, ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ಇದ್ರದ್ದು ಪ್ರೈಸ್ ಮರ್ತೋಗಿದೆ ಎಷ್ಟು ಅಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಬ್ಯಾಗ್ನ ತೋರಿಸ್ತೀನಿ. ಇದು ಬಂದು ಇದು ನೋಡ್ತಾ ಇರ್ಬೋದು, ಇದು ವೆನಿಟಿ ಬ್ಯಾಗ್ ತರನೇ ಇದೆ. ಇದು ನೋಡೋದಕ್ಕೆ ದೊಡ್ಡದಾಗಿ ಕಾಣುತ್ತೆ, ಅದು ಜಾಸ್ತಿ ಐಟಮ್ ಇಟ್ಟಕ್ಕಾಗಲ್ಲ ಇದಕ್ಕೆ. ಇದು ಬ್ಯಾಗ್ ಎಲ್ಲಿದಪ್ಪ ಅಂದ್ರೆ, ಇದು ಬಂದು ಬ್ಯಾಗ್ನ ಅಂತ ನಾನು ತಗೊಂಡಿಲ್ಲ, ಇದು ಬಂದು ಆಸ್ಟ್ರೇಲಿಯಾ ಬ್ಯಾಗ್. ಇದು ನೋಡ್ತಾ ಇರ್ಬೋದು, ಇದು ಬಂದು ಬ್ಯಾಕ್ ಸೈಡ್ ಒಂದು ಕೊಟ್ಟಿದ್ದಾರೆ ಅಷ್ಟೇನೆ ಜುಪ್ಪು. ಇದು ಚಿಕ್ಕ ಚಿಕ್ಕದಾಗಿದೆ, ಕಂಪಾರ್ಟ್ಮೆಂಟ್ ಏನು ದೊಡ್ಡದಿಲ್ಲ, ಇದು ಸ್ವಲ್ಪ ಚಿಕ್ಕದಾಗಿದೆ. ಆಮೇಲೆ ಇಲ್ಲಿ ಒಂದೇನೆ ಕೊಟ್ಟಿರೋದು, ಅದ್ರೊಳಗಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಇದ್ರೊಳಗಡೆ ಕೊಟ್ಟಿದ್ದಾರೆ, ಇದ್ರೊಳಗೆ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಇದೆ, ಈ ಕಡೆ ಇದೆ, ಮತ್ತೆ ಈ ಕಡೆ ಇದೆ, ಮತ್ತೆ ಮಧ್ಯದಲ್ಲಿ ಒಂದು ಜುಪ್ಪನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ ಬ್ಯಾಗ್, ಅಂತ ಹೆವಿ ಏನು ಇಲ್ಲ, ಮತ್ತೆ ಗ್ರ್ಯಾಂಡ್ ಕೂಡ ಇಲ್ಲ ಇದು. ಮತ್ತೆ ಈ ಬ್ಯಾಗ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದ್ ಪಾಕೆಟ್ ತರ ಕೊಟ್ಟಿದೆ, ನೋಡದೆ ಇರ್ಬೋದು ಇದು ಪಾಕೆಟ್ ಇದೆ. ಇದರಲ್ಲಿ ಫೋಟೋಸ್ ಆತರ ಏನಾದ್ರು ಹಾಕೋದಕ್ಕೆ ಚೆನ್ನಾಗಿದೆ ಇದು. ಈ ಬ್ಯಾಗ್ ಬಂದು ನಾನ್ ತಗೊಂಡಿಲ್ಲ, ಇದು ನನಗೆ ನಮ್ ದೊಡ್ಡಮ್ಮ ಕೊಡ್ಸಿರೋಂತ ಬ್ಯಾಗ್ ಇದು. ಇದು ಬಂದು ಆಸ್ಟ್ರೇಲಿಯಾದ ಬ್ಯಾಗು, ಇಂಡಿಯಾ ಬ್ಯಾಗ್ ಅಲ್ಲ ಇದು. ಆಸ್ಟ್ರೇಲಿಯಾದಲ್ಲಿ ನಮ್ಮ ಅಣ್ಣ ಇದಾರೆ, ಅವರು ತಂದು ಕೊಟ್ಟಿದ್ದು. ಇದು ನನಗೆ ನಮ್ ದೊಡ್ಡಮ್ಮ ಕೊಟ್ಟಿರೋಂತ ಬ್ಯಾಗು, ನಮ್ ದೊಡ್ಡಮ್ಮ ನೆನಪಿಗೋಸ್ಕರ ಈ ಬ್ಯಾಗ್ ನಾನು ಇನ್ನೂ ಇಟ್ಟಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಸುಮಾರು ಈ ಬ್ಯಾಗಿಗೆ 6-7 ವರ್ಷ ಆಗಿದೆ ಅಂತಾನೆ ಹೇಳ್ಬೋದು. ನಾನು ರಫ್ಯೂಸ್ ಮಾಡಲ್ಲ, ಈ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ಬ್ಯಾಗ್, ಅದಕ್ಕೋಸ್ಕರ ನಾನು ಇಟ್ಟಿದ್ದೀನಿ. ನನ್ ಮಗನ್ ತರಲೆ ಜಾಸ್ತಿ, ಇದನ್ನ ವೇರ್ ಮಾಡಿದ್ರು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ, ವೇರ್ ಮಾಡಿದ್ರಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಪ್ಯಾಂಟು, ಟೀ ಶರ್ಟು, ಶರ್ಟ್ಗಳು ಆತರ, ಮತ್ತೆ ಆಫೀಸಿಗೆ ಹೋಗೋದಿಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಆಫೀಸ್ ವೇರ್ ಮಾಡೋದಿಕ್ಕಂತೂ ಬ್ಯಾಗ್ ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ, ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ ಬ್ಯಾಗ್ ಇದು. ತುಂಬಾನೇ ಇಷ್ಟ ಆಯ್ತು ನಂಗೆ ಈ ಬ್ಯಾಗು, ನಾನಂತೂ ಇದನ್ನ ರಫ್ಯೂಸ್ ಮಾಡಿಲ್ಲ, ಹಾಗೆ ಜೋಪಾನವಾಗಿ ಇಟ್ಟಿದ್ದೀನಿ ಈ ಬ್ಯಾಗ್ನ. ನೆಕ್ಸ್ಟ್ ಬ್ಯಾಗ್ ತೋರಿಸ್ತೀನಿ. ನೆಕ್ಸ್ಟ್ ಇದು ಒಂದು ಬ್ಯಾಗ್, ಇದನ್ನ ನಾನು ಹಾಸನ್ನಲ್ಲಿ ವಿಶಾಲ್ ಮಾರ್ಟಲ್ ತಗೊಂಡಿದ್ದು. ಈ ಬ್ಯಾಗ್ ಏನ ಅಷ್ಟು ಕ್ವಾಲಿಟಿ ಇಲ್ಲ, ಆದ್ರೆ ನೋಡಿದ ತಕ್ಷಣ ನನಗೆ ಅಲ್ಲಿ ಇಷ್ಟ ಆಯ್ತು, ಕ್ವಾಲಿಟಿನೂ ಇದೆ ಅಂತ ಅನ್ನಿಸ್ತು. ಆದ್ರೆ ಯೂಸ್ ಮಾಡ್ತಾ ಗೊತ್ತಾಯ್ತು ಇದು ಅಷ್ಟು ಕ್ವಾಲಿಟಿ ಇಲ್ಲ. ಓಕೆ ಪರವಾಗಿಲ್ಲ, ಹಾಸನ್ನಲ್ಲಿ ವಿಶಾಲ್ ಮಾರ್ಟಲ್ಲಿ 300 ರೂಪಾಯಿ ಏನೋ ಕೊಟ್ಟಿ ತಗೊಂಡಿದ್ದು. ಕಡಿ ಮಗನೇ ಕೊಟ್ಟೆ 300 ರೂಪಾಯಿ ಕೊಟ್ಟು ತಗೊಂಡಿದ್ದು. ಇದು ಅಷ್ಟೇ, ಕಂಪಾರ್ಟ್ಮೆಂಟ್ ಎಲ್ಲ ಜಾಸ್ತಿ ಇದೆ ಅಂತಾನೆ ತಗೊಂಡೆ. ಬ್ಯಾಕ್ ಸೈಡ್ ಒಂದ್ ಜುಟ್ ಕೊಟ್ಟಿದ್ದಾರೆ, ಮತ್ತೆ ಫ್ರಂಟ್ ಅಲ್ಲೂ ಕೂಡ ನೋಡಿ, ಈ ಕಡೆ ಸೈಡ್ ಅಲ್ಲಿ ಒಂದ್ ಕೊಟ್ಟಿದ್ದಾರೆ, ಇಲ್ಲೊಂದ್ ಕೊಟ್ಟಿದ್ದಾರೆ. ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ತಗೊಂಡೆ. ತಡಿ ಅವ ಹಂಗಾಡ್ಬಾರ್ದು. ಈ ಬ್ಯಾಗ್ ನೋಡ್ತಾ ಇರ್ಬೋದು, ಇದು ಅಷ್ಟೇ ನನಗೆ ತುಂಬಾನೇ ಇಷ್ಟ ಆಗಿರೋಂತ ಬ್ಯಾಗ್. ಇದು ಸುಮಾರು ಆಗ್ಲೇ ತಗೊಂಡು 8 ವರ್ಷ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನ ನಾನು LLB ಮಾಡುವಾಗ ತಗೊಂಡಿದ್ದು, ನಾನ್ ತಗೊಂಡಿಲ್ಲ, ನಮ್ಮ ಅಕ್ಕ ನಂಗೆ ಕೊಡ್ಸಿದ್ದು. ಫೈನಲ್ ಇಯರ್ LLB ಮಾಡುವಾಗ ಸ್ವಲ್ಪ ದೊಡ್ಡದು ಬ್ಯಾಗು ಬೇಕು ಅಂತ ಅನ್ನಿಸ್ತು, ಯಾಕೆಂದ್ರೆ ಕೋಟ್ ಎಲ್ಲ ಇಟ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಬುಕ್ಸ್ ಕೋಟು ಆತರ ಎಲ್ಲ ಇಡೋದಕ್ಕೆ ಬ್ಯಾಗು ಬೇಕು ಅಂತ ಸ್ವಲ್ಪ ದೊಡ್ಡ ಬ್ಯಾಗ್ನ
ತಗೊಂಡಿದ್ದು, ನಮ್ಮ ಅಕ್ಕ ಕೊಡ್ಸಿದ್ದು ಬ್ಯಾಗು. ಇದು ಅವಾಗಲೇ 500. ಇದು ಬಂದು ಎಕ್ಸ್ಪರ್ಟ್ ಕಂಪ್ನಿದು. ಎಕ್ಸ್ಪರ್ಟ್ ಕಂಪ್ನಿ ಬ್ಯಾಗ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ನಾನು ತುಂಬಾನೇ ಬಳಸಿದ್ದೀನಿ. ಇದಕ್ಕೂ ಕೂಡ ಮೊದಲು ಒಂದು ಬ್ಯಾಗ್ ಬಳಸಿದ್ದೆ. ಆಮೇಲೆ ಇದು ಅಷ್ಟೇ 8 ವರ್ಷದ ಬ್ಯಾಗ್. ಈ ಗೊಂಬೆ ಬ್ಯಾಗ್ ನೋಡ್ತಾ ಇರ್ಬೋದು, ಈ ಗೊಂಬೆ ಇದೆಯಲ್ಲ, ಇದೇ ಒಂದು ಅಟ್ರಾಕ್ಟಿವ್ ಈ ಬ್ಯಾಗಿಗೆ ಅಂತಾನೆ ಹೇಳ್ಬೋದು. ಸುಮಾರು 8 ವರ್ಷದಿಂದ ಈ ಬ್ಯಾಗ್ ಎಲ್ಲ ಬಂದು ತುಂಬಾನೇ ಟ್ರೆಂಡ್ ಅಲ್ಲಿ ಇತ್ತು ಅವಾಗ. ಅದು ನನಗೆ ತುಂಬಾನೇ ಇಷ್ಟ ಆಯ್ತು, ಈ ಬ್ಯಾಗ್ ಗೊಂಬೆ ಎಲ್ಲ ಇದೆಯಲ್ಲ. ಹಾಗಾಗಿ ಇದು ನೋಡಿ, 8 ವರ್ಷ ಆಯ್ತು, ಅವಾಗಿಂದ ನಾನು ತುಂಬಾ ಚೆನ್ನಾಗಿ ಇಟ್ಟಿದ್ದೀನಿ ಬ್ಯಾಗ್ ಅನ್ನ. ಹಾಳು ಮಾಡಿಲ್ಲ ಮತ್ತೆ ರಫ್ ಯೂಸ್ ಮಾಡಿಲ್ಲ. ಆದ್ರೆ ಕಂಪ್ನಿ ಬ್ಯಾಗ್ ಇದು ಮಾತ್ರ ಎಕ್ಸ್ಪರ್ಟ್ ಕಂಪ್ನಿ ಇದು ತುಂಬಾನೇ ಚೆನ್ನಾಗಿದೆ ಬ್ಯಾಗ್. ಯಾಕೆಂದ್ರೆ ನಾನು ಬಳಸಿದೀನಿ, ರಫ್ ಯೂಸ್ ಮಾಡಿದೀನಿ ಕೂಡ ಇದನ್ನ, ಅಷ್ಟು ರಫ್ ಯೂಸ್ ಯಾಕೆಂದ್ರೆ ಕಾಲೇಜಿಗೆ ಹೋಗಿ ಗೊತ್ತಿರುತ್ತೆ ಎಷ್ಟು ರಫ್ ಯೂಸ್ ಮಾಡ್ತೀವಿ ನಾವು ಅಂತ. ಹಾಗಾಗಿ ತುಂಬಾನೇ ರಫ್ ಯೂಸ್ ಮಾಡಿದೀನಿ. ಆದ್ರೂ ಕೂಡ ಇದು ಎಲ್ಲೂ ಕಿತ್ತೋಗಿಲ್ಲ ಬ್ಯಾಗ್. ಇದೆಲ್ಲ ಬಂದು ಬಟ್ಟೆದು, ಇದು ಬಂದು ವಾಟರ್ ಪ್ರೂಫ್ ಕೂಡ ಹೌದು, ತುಂಬಾನೇ ಚೆನ್ನಾಗಿದೆ. ವಾಶ್ ಮಾಡಬಹುದು, ವಾಷಬಲ್. ನಾನು 3 ಸಲ ವಾಶ್ ಮಾಡಿದೀನಿ ಬ್ಯಾಗ್ ನ, ಆದ್ರೆ ಏನು ಕೂಡ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗೆಲ್ಲ ಸಿಗಲ್ಲ ಈ ತರ ಬ್ಯಾಗ್ ಕೂಡ. ಮತ್ತೆ ಕ್ವಾಲಿಟಿ ವೈಸ್ ಅಷ್ಟೇ, ಮತ್ತೆ ಇದರಲ್ಲಿ ಕಂಪಾರ್ಟ್ಮೆಂಟ್ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿದೆ ಅಂದ್ರೆ. ನಂಗೆ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಈ ಬ್ಯಾಗು. ವೇರ್ ಮಾಡೋದಕ್ಕೂ ಅಷ್ಟೇ ತುಂಬಾ ಸ್ಮೂತ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ, ಜಿಪ್ ಕೊಟ್ಟಿದ್ದಾರೆ. ಇದು ಎಷ್ಟು ದೊಡ್ಡದು ಅಂದ್ರೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂದ್ರೆ. ಕಾಲೇಜಿಗೆ ಹೋಗೋದಕ್ಕೆಲ್ಲ ಇದೇ ತರ ಬ್ಯಾಗ್ ಬೇಕು ಅಂತ ಅವಾಗ ಹುಡುಕಿ ನಾನು ತಗೊಂಡಿದ್ದು. ನಮ್ಮ ಅಕ್ಕ ಕೊಡ್ಸಿದ್ದು. ಇದು 500 ಅವಾಗಲೇ 500 ಇದು ಬ್ಯಾಗ್. ಇದು ನೋಡಿ ಎಷ್ಟು ದೊಡ್ಡದಿದೆ ಜಿಪ್ ಅಂತ. ಇಲ್ಲೊಂದು ಕೊಟ್ಟಿದ್ದಾರೆ. ಮತ್ತೆ ಸೈಡ್ ಅಲ್ಲಿ ನೋಡಿ, ಸೈಡ್ ಅಲ್ಲೆಲ್ಲ ಪೆನ್ ಎಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಈಗ ಮತ್ತೆ ಈ ಕಡೆನೂ ಕೂಡ ಅಷ್ಟೇ, ಈ ಕಡೆನೂ ಇದೆ, ಚೆನ್ನಾಗಿದೆ. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಎಷ್ಟು ದೊಡ್ಡ ಕೊಟ್ಟಿದ್ದಾರೆ ಜಿಪ್ ನ. ಇದು ನೋಡ್ಬೇಕು, ಜಿಪ್ ತುಂಬಾ ಅಂದ್ರೆ ತುಂಬಾನೇ ಕ್ವಾಲಿಟಿ ಇದೆ, ಅಷ್ಟು ಚೆನ್ನಾಗಿದೆ. ಮತ್ತೆ ಇದು ಅಷ್ಟೇ, ಮೊಬೈಲ್ ಎಲ್ಲ ಇಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಇದು. ಮತ್ತೆ ಮಧ್ಯದಲ್ಲಿ ಬಂದು 2 ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಇದು ಸಖತ್ ದೊಡ್ಡ ದೊಡ್ಡದು, ಸಖತ್ ದೊಡ್ಡದಿದೆ. ಇದಕ್ಕೆಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ರು ಕೂಡ ಅಷ್ಟು ಇಟ್ಟಿದೀವಿ ಅಂತಾನೆ ಅನ್ನಿಸ್ತಾನೆ ಇರ್ಲಿಲ್ಲ. ತುಂಬಾನೇ ಇಷ್ಟ ಆಗಿರೋಂತ ಬ್ಯಾಗು ಇದು. ಯಾವ್ದು ಅಷ್ಟೇನೆ ಹಾಳಾಗಿಲ್ಲ, ಎಷ್ಟೇ ರಫ್ ಯೂಸ್ ಮಾಡಿದ್ರು ಕೂಡ ಇದು ಯಾವ್ದೇ ರೀತಿ ಹಾಳಾಗಿಲ್ಲ. ಮತ್ತೆ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ. ಇದು ಅಷ್ಟೇ ತುಂಬಾ ದೊಡ್ಡದಿದೆ, ಇದು ಅಷ್ಟೇ. ಇಲ್ಲೆಲ್ಲ ಮೊಬೈಲ್ ಎಲ್ಲ ಇಡ್ಬೋದು. ಮತ್ತೆ ಕಾಲೇಜಿಗೆ ಹೋಗೋರಿಗಂತೂ ಈ ತರ ಬ್ಯಾಗು ತುಂಬಾನೇ ಯೂಸ್ ಆಗುತ್ತೆ. ಅವಾಗೆಲ್ಲ ಸುಮಾರು 8 ವರ್ಷದಿಂದ ಆಲ್ಮೋಸ್ಟ್ ಕಾಲೇಜಿಗೆ ಹೋಗೋ ಅಂತ ಹುಡುಗಿರೆಲ್ಲ ಇದೇ ಬ್ಯಾಗ್ ನ ಬಳಸ್ತಾ ಇದ್ರು. ನನಗೆ ತುಂಬಾನೇ ಇಷ್ಟ ಆಗಿ ಈ ಬ್ಯಾಗ್ ನ ತಗೊಂಡಿದ್ದೆ, ತುಂಬಾನೇ ಚೆನ್ನಾಗಿದೆ ಬ್ಯಾಗ್. ಇನ್ನೊಂದು ಬ್ಯಾಗ್ ನ ತೋರಿಸ್ತೀನಿ. ಇದೆ ಬ್ಯಾಗ್, ಇದೆಲ್ಲ ಬಂದು ಸ್ವಲ್ಪ ಏನ್ ಜಾಸ್ತಿ ಇಡಕ್ಕಾಗಲ್ಲ, ಒಟ್ಟಲ್ಲಿ ತುಂಬಾ ಲೈಟ್ ವೈಟ್ ಇದೆ, ಚೆನ್ನಾಗಿದೆ. ಇದು ಅಷ್ಟೇ, ಡಿ ಮಾರ್ಟ್ ಅಲ್ಲಿ ತಗೊಂಡಿದ್ದು. ಇದೆಲ್ಲ ಬಂದು ಒಂದೇ ಜುಕ್ ಇರೋದು, ಬ್ಯಾಕ್ ಸೈಡ್ ಏನಿಲ್ಲ, ಫ್ರಂಟು ಇಲ್ಲ, ಮಧ್ಯದಲ್ಲಿ ಮಾತ್ರ ಒಂದಿದೆ. ಮತ್ತೆ ಈ ಕಡೆ ಸೈಡ್ ಒಂದ್ ಚಿಕ್ಕದು ಕೊಟ್ಟಿದ್ದಾರೆ, ಇದೇನ್ ದೊಡ್ಡದೇನಲ್ಲ. ಇದೆಲ್ಲ ಬಂದು ಒನ್ ಡೇ ಟ್ರಿಪ್ಗೆ, ಒನ್ ಡೇ ಪಿಕ್ನಿಕ್ ಆತರ ತಗೊಂಡೋಗೋದಕ್ಕೆ, ಸಿಂಪಲ್ ಆಗಿ ಯೂಸ್ ಮಾಡೋದಕ್ಕೆ ಅಷ್ಟೇ ಮಾತ್ರ ಚೆನ್ನಾಗಿದೆ ಇದು. ಇದು ಅಷ್ಟೇ, ನಾನು ಡಿ ಮಾರ್ಟ್ ಅಲ್ಲಿ ತಗೊಂಡಿದ್ದು. ಇದು 300 ರೂಪಾಯಿ ಪ್ರೈಸ್. ಇನ್ನೊಂದು ಇದು ಲಾಸ್ಟ್ ಬ್ಯಾಗ್. ಇದನ್ನ ನಾನು ಇಲ್ಲೇ ಮಲ್ಲೇಶ್ವರಂ ಅಲ್ಲಿ ಈಗ ರೀಸೆಂಟ್ ಆಗಿ ತಗೊಂಡಿದ್ದು, ಇನ್ನು ಒಂದ್ ತಿಂಗ್ಳ ಇಲ್ಲ ತಗೊಂಡು. ಇದೇನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಇದೊಂದು ತಗೊಂಡೆ. ಇದನ್ನ ಬಂದು ಬಟ್ಟೆ ಇಡೋದಕ್ಕೆ ಅಂತ ತಗೊಂಡಿದ್ದು. ಬಟ್ಟೆ ಇಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ, ಕಂಪಾರ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಇದು ನಂಗೆ ತುಂಬಾನೇ ಇಷ್ಟ ಆಗಿ ಇದಲ್ಲಿ ತಗೊಂಡಿದ್ದು, ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದು. ಇದು ಬಂದು ಪ್ರೈಸ್ 350. ನಾನೊಂದು ನಮ್ಮ ಅಕ್ಕ ಒಂದು ಇಬ್ರು ಒಂದೊಂದು ತಗೊಂಡ್ವಿ. ಇದು ನೋಡ್ತಾ ಇರ್ಬೋದು, ಇದು ಹೊರಗಡೆ ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲೊಂದಿದೆ, ತುಂಬಾನೇ ಚೆನ್ನಾಗಿದೆ. ಇಲ್ಲೊಂದು ಜುಕ್ ಕೊಟ್ಟಿದ್ದಾರೆ, ಇದು ಅಷ್ಟೇ, ತುಂಬಾನೇ ಚೆನ್ನಾಗಿದೆ. ಮತ್ತೆ ನೋಡಿ, ಇದ್ರ ಒಳಗಡೆ ಇನ್ನೂ ಒಂದು ಜುಪ್ ಇದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಬಟ್ಟೆ ಎಲ್ಲ ತಗೊಂಡ ಹೋಗೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಊರಿಗೆಲ್ಲ ಬಟ್ಟೆ ತಗೊಂಡೋಗೋದಕ್ಕೆ ಬ್ಯಾಗ್ ಬೇಕಿತ್ತು ಒಂದು, ಹಾಗಾಗಿ ನಾನು ಈ ಬ್ಯಾಗ್ ನ ತಗೊಂಡೆ. ಇದು ಅಷ್ಟೇ, ಒಳಗಡೆನಂತೂ ತುಂಬಾ ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ದೊಡ್ಡದಿದೆ. ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ನೋಡಿ, ಇದು ತುಂಬಾನೇ ದೊಡ್ಡದು, ಅಷ್ಟು ದೊಡ್ಡದು ಕೊಟ್ಟಿದ್ದಾರೆ.
ತುಂಬಾನೇ ಚೆನ್ನಾಗಿದೆ. ಎಷ್ಟು ಬಟ್ಟೆನಾದ್ರೂ ಕೂಡ ಇಡ್ಬೋದು ಅಷ್ಟು ದೊಡ್ಡ ಬ್ಯಾಗ್. ಕೆಳಗಡೆ ನಿಮಗೆ ದೊಡ್ಡದು ಬೇಕು ಅಂದ್ರೆ ಎಕ್ಸ್ಟೆಂಡ್ ಕೂಡ ಮಾಡಬಹುದು, ಅಷ್ಟು ದೊಡ್ಡದಾಗಿದೆ ಬ್ಯಾಗ್. ಬಟ್ಟೆ ಹೇಳಬೇಕು ಅಂತ ತುಂಬಾನೇ ಚೆನ್ನಾಗಿದೆ. ಕೆಳಗಡೆ ನಮಗೆ ಬೇಕು ಅಂದ್ರೆ ಇನ್ನು ದೊಡ್ಡದು ಬೇಕು ಅಂದ್ರೆ ಎಕ್ಸ್ಟೆಂಡ್ ಮಾಡಬಹುದು, ಬೇಡ ಅಂದ್ರೆ ಚಿಕ್ಕದು ಕೂಡ ಮಾಡಬಹುದು. ನೋಡಕ್ ಇದು ತುಂಬಾ ಚಿಕ್ಕ ತರ ಕಾಣುತ್ತೆ, ಆದ್ರೆ ತುಂಬಾ ಬಟ್ಟೆಯನ್ನು ಇಡಬಹುದು. ಈ ಸಲ ನಾನು ಊರಿಗೆ ಹೋದಾಗ ಈ ಬ್ಯಾಗ್ನ ತಗೊಂಡೋಯ್ದೆ. ತುಂಬಾನೇ ಕಂಫರ್ಟಬಲ್ ಆಗಿದೆ, ನೋಡೋದಿಕ್ಕೂ ಅಷ್ಟೇ, ವಾಟರ್ ಪ್ರೂಫ್ ಬ್ಯಾಗ್ ಕೂಡ ಇದು ಅಷ್ಟೇ. ತುಂಬಾ ಸ್ಮೂತ್ ಇದೆ, ತಗೊಂಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಜ್ಯುವೆಲ್ರಿ ಶಾಪ್ ಅಲ್ಲಿ ಕೊಟ್ಟಿರೋಂತ ಬ್ಯಾಗ್ ಕೂಡ ಒಂದಿದೆ. ನನಗೆ ಈ ತರ ಬ್ಯಾಗ್ಗಳನ್ನ ಕಲೆಕ್ಟ್ ಮಾಡೋದು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಜ್ಯುವೆಲ್ರಿ ಶಾಪ್ ಅಲ್ಲಿ ಕೊಟ್ಟಿರೋಂತ ಬ್ಯಾಗ್ ಇನ್ನೂ ಒಂದಿದೆ, ಅದನ್ನು ಕೂಡ ತೋರಿಸ್ತೀನಿ. ಇದು ಅಷ್ಟೇ, ಇದ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಗ್ ತುಂಬಾನೇ ಚೆನ್ನಾಗಿದೆ, ಬಟ್ಟೆ ಬಂದು ವೆಲ್ವೆಟ್. ಆಮೇಲೆ ಇದಕ್ಕೆ ಇನ್ನೇ ಮಾಮೂಲಿ ಜ್ಯುವೆಲ್ರಿದೆಲ್ಲ ಒಂದೇನೆ, ಇದರೊಳಗಡೆ ಪರ್ಸ್ಗಳನ್ನ ಇಟ್ಟಿದ್ದೀನಿ. ಜ್ಯುವೆಲ್ರಿ ಶಾಪ್ ಅಲ್ಲಿ ಕೊಟ್ಟಿರೋಂತ ಪರ್ಸನ್ನೇ ಕೂಡ ನಾನು ಇಟ್ಟಿದ್ದೀನಿ ಅದರೊಳಗಡೆನೆ. ಇದು ಅಷ್ಟೇ ಚೆನ್ನಾಗಿದೆ. ಇದು ಬಂದು ರಮ್ಯಾ ಸಿಲ್ವರ್ ಅವ್ರದ್ದು, ಸಿಲ್ವರ್ ಐಟಮ್ ತಗೊಂಡಾಗ ಅವ್ರು ಕೊಟ್ಟಿರೋಂತ ಪರ್ಸ್, ತುಂಬಾನೇ ಚೆನ್ನಾಗಿದೆ. ಈ ಬ್ಯಾಗ್ ಎಲ್ಲ ಬಂದು ಅಲ್ಲಿದ್ದೇನೆ. ಇನ್ನು ಒಂದು ಇದೆ ಜ್ಯುವೆಲ್ರಿ ಶಾಪ್. ನನಗೆ ಈ ತರ ಪರ್ಸ್ಗಳು ಅಂದ್ರೆ ತುಂಬಾನೇ ಇಷ್ಟ, ತೋರಿಸ್ತೀನಿ ಅದನ್ನು ಕೂಡ ಯಾವ ರೀತಿ ಇದೆ ಅಂತ. ಇನ್ನೊಂದು ಪರ್ಸ್ ಇದೆ ಅಲ್ಲ ಬ್ಯಾಗ್, ಇದು ಅಷ್ಟೇ. ಇದು ನೋಡ್ತಿರ್ಬೋದು, ಇದು ಸ್ಲಿಮ್ ಬ್ಯಾಗ್ ತರ ಇದೆ, ಚೆನ್ನಾಗಿದೆ. ಇದನ್ ಬಂದು ನಾನು ಮೀಶೋದಲ್ಲಿ ತಗೊಂಡಿದ್ದು. ಮೀಶೋದಲ್ಲಿ ಐಟಮ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಿರಲ್ಲ, ಹಾಗಾಗಿ ತಗೊಂಡೆ. ಪರವಾಗಿಲ್ಲ, ಓಕೆ ಓಕೆ, ಅಷ್ಟು ಕ್ವಾಲಿಟಿ ಏನೂ ಇಲ್ಲ, ಇದೇನು ಪರವಾಗಿಲ್ಲ, ಓಕೆ ಅಷ್ಟೇನೆ. ಇದು ಇದು ಅಷ್ಟೇನೆ, ಕಂಪಾರ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ತಗೊಂಡೆ. ಇಲ್ಲಿ ನೋಡಿ ಕೆಳಗಡೆಯಿಂದಲೇ ನೋಡಿ, ಇಲ್ಲೊಂದಿದೆ ಮೊಬೈಲ್ ಎಲ್ಲ ಇಟ್ಬೋದು. ಆಮೇಲೆ ಇಲ್ಲಿ ಕಾಯನ್ಸ್ ಇಡ್ಬೋದು, ಆಮೇಲೆ ಇಲ್ಲಿ ಕೀಗಳು ಆತರ ಏನಾದ್ರು ಇಟ್ಬೋದು. ತುಂಬಾನೇ ಚೆನ್ನಾಗಿದೆ. ಮತ್ತೆ ಬ್ಯಾಕ್ ಸೈಡ್ ಕೂಡ ಇದೆ ಇದಕ್ಕೆ. ಇದೆಲ್ಲ ಬಂದು ನಾನು ಹೊರಗಡೆ ತರಕಾರಿ ಎಲ್ಲ ತರೋದಿಕ್ ಹೋಗುವಾಗ ಬಳಸ್ತೀನಿ, ಮೊಬೈಲು ಕೀ ದುಡ್ಡು ಆ ತರ ಎಲ್ಲ ಇಡೋದಿಕ್ಕೆ. ಮತ್ತೆ ಬ್ಯಾಕ್ ಸೈಡ್ ನೋಡಿ, ಈ ತರ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲೂ ಒಂದು ಜುಟ್ ಇದೆ, ಇಲ್ಲೂ ಇದೆ, ಮತ್ತೆ ಇಲ್ಲೂ ಕಂಪಾರ್ಟ್ಮೆಂಟ್ ಇದೆ, ಇಲ್ಲೆಲ್ಲ ದುಡ್ಡೆಲ್ಲ ಇಡ್ಬೋದು. ತುಂಬಾನೇ ಚೆನ್ನಾಗಿದೆ. ಇದು ಒಂದು ಬ್ಯಾಗ್. ನನಗೆ ಬ್ಯಾಗ್ಗಳು ಅಂದ್ರೆ ತುಂಬಾನೇ ಇಷ್ಟ. ಎಲ್ಲಾದ್ರೂ ಶಾಪಿಂಗ್ ಹೋದ್ರೆ ಯಾವ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬ್ಯಾಗ್ ಅಂತೂ ಒಂದು ತಗೊಂಡೆ ತಗೋತೀನಿ. ನಂಗೆ ಅಷ್ಟು ಇಷ್ಟ ಬ್ಯಾಗ್ ಮತ್ತೆ ಪರ್ಸ್ಗಳು ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅದು ಚೆನ್ನಾಗಿರ್ಬೇಕು, ದುಡ್ಡು ಅಷ್ಟೇ ಕಡಿಮೆ ಇರಬೇಕು, ಮತ್ತೆ ಅದು ಬ್ಯಾಗ್ ಕ್ವಾಲಿಟಿನೂ ಇರಬೇಕು. ಎಲ್ಲ ನೋಡಿ ನಾನು ತಗೊಳೋದು, ಸುಮ್ಮನೆ ಯಾವುದು ನಾನು ತಗೊಳೋದಕ್ಕೆ ಹೋಗೋದಿಲ್ಲ. ಇದು ಅಷ್ಟೇ. ಮತ್ತೆ ಇನ್ನೊಂದು ಪರ್ಸ್ ಇದೆ, ಈ ಸಿಂಪಲ್ ಆಗಿದೆ ಪರ್ಸ್, ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಮತ್ತೆ ಪುಟ್ಟದಾಗಿದೆ, ಕ್ಯೂಟ್ ಆಗಿದೆ. ಇಟ್ಕೊಳೋದಿಕ್ಕೆ ಜಸ್ಟ್ ಒಂದು ಮೊಬೈಲು, ಸ್ವಲ್ಪ ದುಡ್ಡು, ಕಾರ್ಡ್, ಅಷ್ಟು ಬಿಟ್ಟು ಇನ್ನೇನು ಇಡಕ್ಕಾಗಲ್ಲ. ಆದ್ರೂ ತುಂಬಾನೇ ಚೆನ್ನಾಗಿದೆ. ಇದನ್ನ ನಾನು ವಿಶಾಲ್ ಮಾರ್ಟ್ ಹಾಸನಲ್ಲಿ ತಗೊಂಡೆ, ವಿಶಾಲ್ ಮಾರ್ಟ್ ಅಲ್ಲಿ ತಗೊಂಡೆ ಹಾಸನಲ್ಲಿ. 100 ರುಪೀಸ್ ಅಷ್ಟೇನೆ ಅಂದ್ರೆ ಅದೇ ಆಗಲೇ ಇದು ತಗೊಂಡು 6 ವರ್ಷ ಆಗಿದೆ. ವಿಶಾಲ್ ಮಾರ್ಟ್ ಸ್ಟಾರ್ಟಿಂಗ್ ಓಪನ್ ಆಯ್ತಲ್ಲ ಅವಾಗ ಮಾಡಿರೋಂತ ಶಾಪಿಂಗ್ ಇದು. ಇದ್ರಲ್ಲಿ ಅಷ್ಟೇ ನೋಡ್ಬೋದು, ಒಳಗಡೆ 3 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಅಷ್ಟೇ ನಾನು ಹೇಳ್ದಂಗೆ ಕಾರ್ಡ್ನ ಇಟ್ಟಿದ್ದೀನಿ, ಕಾರ್ಡ್ಗಳು ಇಟ್ಟಿದ್ದೀನಿ, ಮತ್ತೆ ಕೆಲವೊಂದು ಚೀಟಿಗಳು, ಮತ್ತೆ ಮಧ್ಯದಲ್ಲಿ ಒಂದು ಪುಟ್ಟದಾಗಿ ಪಾಕೆಟ್ ತರ ಕೊಟ್ಟಿದ್ದಾರೆ. ಅದ್ರಲ್ಲಿ ಬಂದು ನಾನು ಕಾಯನ್ಗಳು ಮತ್ತೆ ದುಡ್ಡು ಇಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ. ಒಂದು ಮೊಬೈಲು, ಕಾರ್ಡು, ದುಡ್ಡು ಅಷ್ಟೇ, ಇನ್ನು ಅದನ್ನ ಬಿಟ್ರೆ ಬೇರೆ ಏನು ಇಡಕ್ಕಾಗಲ್ಲ, ಕೀ ಕೂಡ ಇಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಅದು ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನಗಂತೂ ಇದು ಪರ್ಸ್ ತುಂಬಾನೇ ಯೂಸ್ ಆಯ್ತು. 6 ವರ್ಷದಿಂದ ನಾನು ಇಟ್ಟಿದ್ದೀನಿ ಜೋಪಾನವಾಗಿ, ಒಂದು ಸ್ವಲ್ಪನು ಕೂಡ ಹಾಳು ಮಾಡಿಲ್ಲ, ಹಳೆ ತರನು ಕೂಡ ಆಗಿಲ್ಲ. ಹೊಸ ಪರ್ಸ್ ಯಾವ ರೀತಿ ಇದೆ ಅದೇ ರೀತಿ ಇದೆ ಅಂದ್ರೆ ರಫ್ಯೂಸ್ ಮಾಡಿದೀನಿ, ಅಂದ್ರೆ ನಾನು ಅಷ್ಟೇ ನೀಟಾಗಿ ಮೈಂಟೈನ್ ಮಾಡಿದ್ದೀನಿ. ತುಂಬಾನೇ ಇಷ್ಟ ಆಗಿರೋಂತ ಪರ್ಸ್ ಇದ್ನಂಗೆ. ಈ ತರ ಪರ್ಸ್ ನನ್ನ ಹತ್ರ ಇದೊಂದೇ ಇರೋದು, ಹಂಗಾಗಿ ಜೋಪಾನ ಮಾಡಿದೀನಿ. ತುಂಬಾನೇ ಇಷ್ಟ ಆಯ್ತು. ಮತ್ತೆ ಈಗ ಇದು ಗೋಲ್ಡ್ ಶೇಪ್ ಅಲ್ಲಿ ಕೊಟ್ಟಿರೋಂತ ಬ್ಯಾಗ್, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಇದೆ. ಇದು ಅಷ್ಟೇ, ಗೋಲ್ಡ್ ಶಾಪ್ ಅಲ್ಲಿ ಕೊಟ್ಟಿರೋಂಥದ್ದು. ಇದಕ್ಕೂ ಅಷ್ಟೇ, ಇಲ್ಲ ಒಂದು ಕೊಟ್ಟಿದ್ದಾರೆ, ಮತ್ತೆ ಮಧ್ಯದಲ್ಲಿ ಒಂದು ಕೊಟ್ಟಿದ್ದಾರೆ. ಇದು ಅಷ್ಟೇ, ನಾನು ಹೊರಗಡೆ ಎಲ್ಲ ತರಕಾರಿ ಏನಾದ್ರು ತರೋದಕ್ಕೆ ಹೋದಾಗ, ಹಾಲು ಪಾಲು ತರೋದಕ್ಕೆ ಹೋದಾಗ ಅವಾಗ ಬಳಸ್ತೀನಿ ಈ ತರ ಬ್ಯಾಗ್ ಎಲ್ಲನು. ಇಟ್ಕೊಂಡು ಹೋಗೋದಕ್ಕೂ ಸಿಂಪಲ್ ಆಗಿರುತ್ತೆ, ಮೊಬೈಲು, ಕೀ, ದುಡ್ಡು, ಮತ್ತೆ ಇದ್ರೊಳಗಡೆ ಒಂದು ಹ್ಯಾಂಡ್ ಬ್ಯಾಗು. ಅಂಗಡಿಗೆ ಹೋಗುವಾಗ ಎಲ್ಲರೂ ಆದಷ್ಟು
ಹ್ಯಾಂಡ್ ಬ್ಯಾಗ್ನ ತಗೊಂಡೋಗಿ. ಅದಕ್ಕೋಸ್ಕರ ನಾನು ಒಂದು ಕಾಟನ್ನು ಬ್ಯಾಗ್ನು ಬಟ್ಟೆ ಬ್ಯಾಗ್ನು ಕೂಡ ನಾನು ಇದ್ರೊಳಗೆ ಇಟ್ಟಿರ್ತೀನಿ ಯಾವಾಗಲೂ. ಯಾಕೆಂದರೆ ಅಂಗಡಿಗೆ ಹೋಗುವಾಗ ಪ್ರತಿಯೊಬ್ಬರು ಲೇಡೀಸು ಒಂದೊಂದು ಬ್ಯಾಗ್ನ ಕೂಡ ತಗೊಂಡೋಗಿ ಹಾಗೆ ಹೋಗ್ಬೇಡಿ, ಅವ್ರು ಕವರ್ ಕೊಡ್ತಾರೆ ಪ್ಲಾಸ್ಟಿಕ್ ಕೊಡ್ತಾರೆ ಅಂತ ನಾನು ಇದ್ರೊಳಗಡೆ ಒಂದು ಬಟ್ಟೆದೊಂದು ಬ್ಯಾಗ್ನ ಕೂಡ ಇಟ್ಟಿರ್ತೀನಿ ಯಾವಾಗಲೂ. ಹಾಲು ತರಕಾರಿ ಏನಾರು ತಗೊಳೋದಕ್ಕೆ ಅಂಗಡಿಗೆ ಹೋದಾಗ ಇರಲಿ ಅಂತ ನಾನು ಅಂಗಡಿಯಿಂದ ಬಂದ ತಕ್ಷಣನೇ ಎಲ್ಲನೂ ತೆಗೆದುಬಿಟ್ಟು ಮತ್ತೆ ಇದೇ ರೀತಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇದೇ ಬ್ಯಾಗಿಗೆ ಹಾಕಿ ಇಡ್ತೀನಿ. ಇದೇ ಬ್ಯಾಗಲ್ಲಿದ್ದರೆ ಮತ್ತೆ ದುಡ್ಡು ಬ್ಯಾಗ್ ಇದೇ ಬ್ಯಾಗಲ್ಲಿದ್ದರೆ ಅಂಗಡಿಗೆ ಹೋಗೋ ತಗೊಂಡೋಗೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇದೊಂದು ಟಿಪ್ಸ್ನ ನಾನು ಫಾಲೋ ಮಾಡ್ತಿದ್ದೀನಿ, ನೀವು ಕೂಡ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ. ಅದೇ ರೀತಿ ಇದು ಒಂದು ಬ್ಯಾಗಲ್ಲೂ ಕೂಡ ನಾನು ಈ ಬ್ಯಾಗಲ್ಲೂ ಕೂಡ ಒಂದು ಬ್ಯಾಗನ್ನ ಇಟ್ಟಿದ್ದೀನಿ ಅದೇ ರೀಸನ್ಗೆ. ಇದೆಲ್ಲ ಬಂದು ದೂರ ಎಲ್ಲಾದರೂ ಹೋಗುವಾಗ ಇರಲಿ ಎಮರ್ಜೆನ್ಸಿಗೆ ಅಂತ, ದೂರ ಎಮರ್ಜೆನ್ಸಿಗೆ ಹೋದಾಗ ಒಂದು ಬ್ಯಾಗ್ ಇರಲಿ ಅಂತ ಇದು ಅಷ್ಟೇ ಕಾಟನ್ ಬ್ಯಾಗು, ಬಟ್ಟೆ ಅಂಗಡಿ ಕೊಡ್ತಾರಲ್ಲ ಆ ಬ್ಯಾಗು, ಯಾವುದಾದ್ರೂ ಒಂದು ಬ್ಯಾಗು ಜೊತೆಯಲ್ಲಿ ಯಾವಾಗಲೂ ಇಟ್ಟಿರಬೇಕು. ಹಾಗಾಗಿ ನಾನು ಆ ಬ್ಯಾಗಲ್ಲೂ ಕೂಡ ಒಂದು ಬ್ಯಾಗನ್ನ ಕಂಪಲ್ಸರಿ ಅದರಲ್ಲೂ ಇಟ್ಟಿರ್ತೀನಿ. ಏಕೆಂದರೆ ಈಗ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅರ್ಜೆಂಟ್ ಅರ್ಜೆಂಟಲ್ಲಿ ನಮಗೆ ತಗೊಂಡೋಗೋದಕ್ಕೆ ನೆನಪಾಗೋದೇ ಇಲ್ಲ, ಎಲ್ಲನೂ ಮಾಡಿ ಎಲ್ಲ ಹೋಗುವಾಗ ನಮಗೆ ನೆನಪೇ ಆಗಲ್ಲ ಬ್ಯಾಗ್ ತಗೊಂಡೋಗ್ಬಿಟ್ಟು ಅಂತ. ಮತ್ತೆ ಅಲ್ಲಿ ಹೋದಾಗ ಅಂಗಡಿಲಿ ಕವರ್ಗಳನ್ನ ಬಳಸೋದು ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತೆ ಇನ್ನು ಮತ್ತೆ ನಮಗೆ ಯೂಸ್ ಆಗುತ್ತೆ ಎಲ್ಲ ಅಂಗಡಿಲೂ, ನಾವು ಬೆಂಗಳೂರಲ್ಲಿ ಎಲ್ಲ ಅಂಗಡಿಲೂ ಪ್ಲಾಸ್ಟಿಕ್ ಕೊಡೋದಿಲ್ಲ, ಬ್ಯಾಗ್ ಕಂಪಲ್ಸರಿ ತಗೊಂಡು ಹೋಗಲೇಬೇಕು. ಅದೊಂದು ರೀಸನಿಗೋಸ್ಕರ ನಾನು ಡೈಲಿ ಯೂಸ್ ಮಾಡೋಂಥ ಬ್ಯಾಗಲ್ಲಿ ನಾನು ಒಂದೊಂದು ಸಾಮಾನು ತರೋದಕ್ಕೆ ಅಂತ ಒಂದೊಂದು ಬ್ಯಾಗ್ನ ಇಟ್ಟಿರ್ತೀನಿ. ಇವೆರಡು ಬ್ಯಾಗಲ್ಲೂ ಕಂಪಲ್ಸರಿ ಒಂದೊಂದು ಬ್ಯಾಗು ಇದ್ದೇ ಇರುತ್ತೆ. ನಾನು ಇವೆರಡು ಬ್ಯಾಗ್ನ ಹೊರಗಡೆ ಹೋಗೋಗ ತಗೊಂಡೋಗೋದು ಅಂದರೆ ಶಾಪಿಂಗು ತರಕಾರಿ ಹಾಲು ಈ ಥರ ಹೋಗೋಗಿ ಇವೆರಡು ಬ್ಯಾಗ್ ತಗೊಂಡೋತೀನಿ. ಹಾಗಾಗಿ ಇವೆರಡು ಬ್ಯಾಗಲ್ಲಿ ಒಂದೊಂದು ಬ್ಯಾಗ್ ಇಟ್ಟಿರ್ತೀನಿ. ಇದು ಒಂದು ಟಿಪ್ಸು ಅಂತ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.